ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್. ಇವತ್ತಿನ ಟಾಪಿಕಲ್ಲಿ ನಾನು ಟಾಪ್ 5 ಫ್ಯಾಟ್ ಬರ್ನಿಂಗ್ ಫುಡ್ ಬಗ್ಗೆ ತಿಳಿಸ್ಕೊಡೋದಕ್ಕಾಗಿ ನಿಮ್ಮ ಮುಂದೆ ಬಂದಿರೋವಂಥದ್ದು. ಇತ್ತೀಚೆಗೆ ಸಾಕಷ್ಟು ಜನ ನೀವೆಲ್ಲ ನನಗೆ ಮೆಸೇಜ್ ಮಾಡ್ತಾ ಇದ್ದಿದ್ದಂಥದ್ದು, ಇಲ್ಲ ಫೋನ್ ಕಾಲ್ ಮಾಡ್ತಾ ಇದ್ದಿದ್ದಂಥದ್ದು. ಸರ್, ನಮಗೆ ಫ್ಯಾಟ್ ಬರ್ನರ್ ತೊಗೊಳೋದ್ರಿಂದ ಏನನ್ನ ಪ್ರಾಬ್ಲಮ್ಸ್ ಆಗುತ್ತಾ, ಇಲ್ಲ ಫ್ಯಾಟ್ ಬರ್ನರ್ಸ್ನ ತೊಗೋಬೋದಾ ಇಲ್ವಾ, ಇಲ್ಲ ನ್ಯಾಚುರಲ್ ಆಗಿ ಯಾವುದನ್ನ ಫ್ಯಾಟ್ ಬರ್ನರ್ ಫುಡ್ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ನೀವು ಕೇಳ್ತಾ ಇದ್ರಿ. ಹಾಗಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರೋವಂಥದ್ದು. ಈ ವಿಡಿಯೋನ ಕಡೆ ತನಕ ನೋಡ್ತಾ ಬನ್ನಿ, ಬಹಳಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅವರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ, ಸೊ ನಾನು ಇಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಷನಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಟಾಪಿಕ್ ಹೋಗೋಣ. 5 ಫ್ಯಾಟ್ ಬರ್ನಿಂಗ್ ಫುಡ್ ಆಹಾರ ಬಗ್ಗೆ ತಿಳಿಸೋದಕ್ಕಾಗಿ ನಿಮ್ಮ ಮುಂದೆ ಬಂದಿರೋವಂಥದ್ದು. ಯಾಕೆ ಸರ್ ಇದನ್ನು ನೀವು ಚೂಸ್ ಮಾಡಿದ್ದೀರಾ ಅಂತ ಕೇಳ್ಬೋದು. ನಾವು ಕೇಳಿರೋವಂಥದ್ದು ಫ್ಯಾಟ್ ಬರ್ನರ್ ಬಗ್ಗೆ, ನೀವು ನೋಡಿದ್ರೆ ಆಹಾರದ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಅಂತ ಕೇಳ್ಬೋದು. ನಾನು ಪ್ರಿಫರ್ ಮಾಡುವಂಥದ್ದು ಆಹಾರನ ಮೊದಲು ಏನೇ ನಾವು ಫ್ಯಾಟ್ ಬರ್ನರ್ಸ್ ಅಂತ ತೊಗೊಂಡ್ರು ಅದು ಒನ್ ಆಫ್ ಅ ಸಪ್ಲಿಮೆಂಟ್ ಆಗಿರುತ್ತೆ. ಸಪ್ಲಿಮೆಂಟ್ ಅರ್ಥ ಏನು ಅಂದರೆ, ನಾವು ಆಹಾರದ ಯಾವಾಗ ನಾವು ನೈಸರ್ಗಿಕ ಆಹಾರ ಏನು ತಿನ್ನೋಕ್ಕೆ ಆಗೋದಿಲ್ಲ, ಆ ಆಹಾರದಲ್ಲಿ ಇರೋವಂಥ ಸತ್ವಾಂಶನ ಪೌಷ್ಟಿಕಾಂಶನ ತೆಗೆದು ಕ್ಯಾಪ್ಸುಲ್ ಫಾರ್ಮಲ್ಲಿ ಇಲ್ಲ ಟ್ಯಾಬ್ಲೆಟ್ ಫಾರ್ಮಲ್ಲಿ ಮಾಡಿ ಸಪ್ಲಿಮೆಂಟ್ ರೂಪದಲ್ಲಿ ನಮಗೆ ಸೇಲ್ ಮಾಡುವಂಥದ್ದಾಗಿರುತ್ತೆ. ಆದರೆ ಅದರಲ್ಲಿ ಏನಿದೆ ನಿಜವಾಗ್ಲೂ ಪೌಷ್ಟಿಕಾಂಶ ಇರೋವಂಥದ್ದನ್ನೇ ತುಂಬಿದಾರ, ಇಲ್ಲ ಅಂದರೆ ಯಾವುದನ್ನು ಕೆಮಿಕಲ್ಸ್ ತುಂಬಿ ಮಾಡಿರೋಂಥ ಟ್ಯಾಬ್ಲೆಟ್ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸಾಕಷ್ಟು ಜನ ಅದನ್ನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಏನು ಸಪ್ಲೈಯರ್ಸ್ ಏನು ಕೊಡ್ತಾರೆ, ಈ ಫ್ಯಾಟ್ ಬರ್ನರ್ ಚೆನ್ನಾಗಿದೆ, ಈ ಫ್ಯಾಟ್ ಬರ್ನರ್ ನೀವು ತೊಗೋಬೋದು ಅಂತ ಏನು ಹೇಳ್ತಾರೆ ಅಂಥದ್ದನ್ನೇ ತೊಗೊಂಡು ಯೂಸ್ ಮಾಡ್ತಾ ಇರ್ತಾರೆ. ಸಣ್ಣ ದಪ್ಪ ಆಗೋದು ಆಗ್ತಾ ಇರ್ತಾರೆ. ಅದರದ್ದೇ ಆಗಿರುವಂಥ ಒಳ್ಳೆ ಅಡ್ವಾಂಟೇಜಸ್ಸು ಇದೆ, ಸೈಡ್ ಎಫೆಕ್ಟ್ಸು ಇರುತ್ತೆ. ಅದನ್ನು ತಡೆಗಟ್ಟಬೇಕು ಅನ್ನೋದಕ್ಕಾಗಿದೆ ನೈಸರ್ಗಿಕವಾಗಿ ಇರುವಂಥ ಆಹಾರ, ಚರ್ಬಿ ಕರಗಿಸೋದಕ್ಕೆ ನೈಸರ್ಗಿಕವಾಗಿರುವಂಥ ಆಹಾರದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿರೋವಂಥದ್ದು. ಸರಿ, ನಾನು ಇಲ್ಲಿ ಕೆಲವೊಂದು ಪಾಯಿಂಟ್ಸ್ನ ನೋಟ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಇಲ್ಲಿ ಪಾರ್ಟ್ 1 ಅಂತ ಕೊಟ್ಟಿದ್ದೀನಿ. ನಾನು ನಿಮಗೆ ತಿಳಿಸ್ಬೇಕಾಗಿರುವಂಥದ್ದು 10 ಆಹಾರದ ಬಗ್ಗೆ ತಿಳಿಸ್ಬೇಕು. ಒಂದೇ ವಿಡಿಯೋದಲ್ಲಿ ನಾನು 10 ಆಹಾರದ ಬಗ್ಗೆ ತಿಳಿಸೋದಕ್ಕಾಗೋದಿಲ್ಲ, ತುಂಬ ದೊಡ್ಡ ವಿಡಿಯೋ ಆಗಿಬಿಡುತ್ತೆ ಅದು. ಹಾಗಾಗಿ ನಾನು ಮೊದಲು 5 ಆಹಾರದ ಬಗ್ಗೆ ತಿಳಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನು 5 ಬಗ್ಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ನ ನಾನು ನೋಟ್ ಮಾಡ್ತೀನಿ. ಕೆಲವೊಂದು ಪಾಯಿಂಟ್ಸ್ ನೋಟ್ ಮಾಡೋದು ಇಂಪಾರ್ಟೆನ್ಸ್ ಏನು ಅಂದರೆ, ಇದು ಎಲ್ಲರ ಮನೆಗಳಲ್ಲೂ ಸಾಧಾರಣವಾಗಿ ಸಿಗುವಂಥ ಆಹಾರ ಆಗಿರುತ್ತೆ. ವೆಜಿಟೇರಿಯನ್ ಆಗಿರ್ಬೋದು, ನಾನ್ ವೆಜಿಟೇರಿಯನ್ ಆಗಿರ್ಬೋದು, ಸಾಧಾರಣವಾಗಿ ಸಿಗುವಂಥ ಆಹಾರ ಆಗಿರುತ್ತೆ. ಹಾಗಾಗಿ ನಾನು ಈಸಿಯಾಗಿ ಆಕ್ಸೆಸಬಲ್ ಇರೋವಂಥ ಆಹಾರದ ಬಗ್ಗೆನೇ ತಿಳಿಸ್ಕೊಡೋವಂಥ ಪ್ರಯತ್ನ ಪಡ್ತಾ ಇರೋವಂಥದ್ದು. ಸರಿ, ಮೊದಲಿಗೆ ನೋಡೋದಾಯಿತು ಅಂದರೆ, ಫಸ್ಟ್ ಪಾಯಿಂಟು ಪೆಪ್ಪರ್ ಬಗ್ಗೆ ತಿಳಿಸ್ತೀನಿ. ಪೆಪ್ಪರ್ ಅಂದರೆ ಏನು ಸರ್ ಅಂದರೆ, ಮೆಣಸಿನ ಪುಡಿ ಅಂತಲೇ ಹೇಳ್ಬೋದು. ಇದ್ರದ್ದು ಏನು ಸರ್ ಅಡ್ವಾಂಟೇಜ್ ಏನು ಸರ್ ಅಂತ ನೋಡಿದ್ರೆ, ಇದರಲ್ಲಿ ಪೈಪ್ರಿನ್ ಅನ್ನೋ ಒಂದು ಕೆಮಿಕಲ್ ಕಾಂಪೌಂಡ್ ಇರುತ್ತೆ. ಈ ಪೈಪ್ರಿನ್ ಅನ್ನೋ ಕೆಮಿಕಲ್ ಕಾಂಪೌಂಡೇ ನಮಗೆ ಆ ಖಾರವಾದಂಥ ಟೇಸ್ಟ್ ಕೊಡೋವಂಥದ್ದು. ನಾವೇನು ಫೀಲ್ ಮಾಡ್ತೀವಿ ಮೆಣಸುಪುಡಿ ತಿಂದಾಗ, ಆ ಟೇಸ್ಟ್ ಬರೋದಕ್ಕೆ ಇದೇ ಕಾರಣ ಅಂತ ಹೇಳ್ಬೋದು. ಇದೇನು ಮಾಡುತ್ತೆ ಅಂತ ನೋಡೋದಾಯಿತು ಅಂದರೆ ರೈಸ್ ಟೆಂಪ್ರೇಚರ್ ನಮ್ಮ ಉಷ್ಣಾಂಶನ ಜಾಸ್ತಿ ಮಾಡುತ್ತೆ, ಮೈನ ಉಷ್ಣಾಂಶ, ಮತ್ತು ಇನ್ಕ್ರೀಸ್ ಇನ್ಕ್ರೀಸ್ ಮೆಟಬಾಲಿಸಮ್, ಇದನ್ನು ಚಯಾಪಚಯ ಕ್ರಿಯೆ ಅಂತಲೂ ಕರೀತಾರೆ. ಕನ್ನಡದಲ್ಲಿ ಮೆಟಬಾಲಿಸಮ್ನ ಚಯಾಪಚಯ ಕ್ರಿಯೆ ಅಂತಲೂ ಕರೆಯುವಂಥದ್ದು. ನಮ್ಮ ಉಷ್ಣಾಂಶ, ಮೈನ ಉಷ್ಣಾಂಶ ಜಾಸ್ತಿನೂ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಮೆಟಬಾಲಿಸಮ್ ಚಯಾಪಚಯ ಕ್ರಿಯೆಯನ್ನು ಜಾಸ್ತಿ ಮಾಡೋದಕ್ಕೆ ಸಹಾಯ ಆಗೋದ್ರಿಂದ ನಮ್ಮ ಮೈಯಲ್ಲಿ ಚರ್ಬಿಯನ್ನು ಇರೋದಕ್ಕೆ ಬಿಡೋದಿಲ್ಲ. ಸುಮ್ಮನೆ ಸ್ವೆಟ್ ಆಗ್ತಾನೆ ಇರ್ತೀವಿ. ಅದ್ರ ಜೊತೆಗೆ ತಿಂದಿರೋ ಆಹಾರನ ಜಾಸ್ತಿ ಬೇಗ ಜೀರ್ಣ ಮಾಡೋಕ್ಕೆ ಸಹಾಯ ಮಾಡೋದ್ರಿಂದ ಈ ಪೆಪ್ಪರ್ ಏನಿದೆ ಅದು ಭಾಳ ಸಹಾಯ ಮಾಡುವಂಥದ್ದು. ಇನ್ನು 2ನೇದು ಅಂತ ನೋಡೋದಾಯಿತು ಅಂದರೆ ಏನು ಸರ್ ಅಂದರೆ ಬಟರ್ ಫ್ರೂಟ್ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರುತ್ತೆ, ಬಟರ್ ಫ್ರೂಟ್ ಜ್ಯೂಸ್ ಎಲ್ಲ ಕುಡಿತಾ ಇರ್ತೀರ, ಬಟರ್ ಫ್ರೂಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಏನಿರುತ್ತೆ ಆ ಥರದ್ದು ಅಂತ ನೋಡಿದ್ರೆ ಆಲಿಕ್ ಆ್ಯಸಿಡ್ ಇರುತ್ತೆ. ಇದು ಬಂದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿರುವಂಥದ್ದು. ಇದು ಬಂದು ಇನ್ನೊಂದು ಮೊನೊಸ್ಯಾಚುರೇಟೆಡ್ ಫ್ಯಾಟಲ್ಲಿ ಯಥೇಚ್ಛವಾಗಿರುವಂಥದ್ದು. ಮೊನೊಸ್ಯಾಚುರೇಟೆಡ್ ಫ್ಯಾಟ್ ಇದರಲ್ಲಿ ಯಥೇಚ್ಛವಾಗಿರುತ್ತೆ. ಅದು ಜೊತೆ ಜೊತೆಗೆ ರೆಡ್ಯೂಸ್ ಹಂಗರ್, ನಮ್ಮ ಹೊಟ್ಟೆ ಹಸುವನ್ನು ಕಮ್ಮಿ ಮಾಡೋದಕ್ಕೂ ಬಹಳ ಸಹಾಯ ಮಾಡುತ್ತೆ. ಯಾಕೆಂದರೆ ಇದು ಯಥೇಚ್ಛವಾಗಿ ಫೈಬರ್ ಅಂಶ ಹೊಂದಿರೋದ್ರಿಂದಾಗಿ ಸಕ್ಕರೆ ಪ್ರಮಾಣ ಕಮ್ಮಿ ಇರೋದ್ರಿಂದ ನಮಗೆ ಹೊಟ್ಟೆ ಹಸಿನ ಕಮ್ಮಿ ಮಾಡೋದಕ್ಕೂ ಬಹಳ ಸಹಾಯ ಮಾಡುತ್ತೆ. ಅದು ಜೊತೆ ಜೊತೆಗೆ ಮೊನೊಸ್ಯಾಚುರೇಟೆಡ್ ಫ್ಯಾಟ್, ಗುಡ್ ಫ್ಯಾಟ್, ಅದು ನಮ್ಮಲ್ಲಿ ನಿಮಗೆಲ್ಲರೂ ಗೊತ್ತಿರೋಂಗೆ ಬ್ಯಾಡ್ ಫ್ಯಾಟ್, ಗುಡ್ ಫ್ಯಾಟ್ ಅಂದರೆ HDL LDL ಅಂತ ಎರಡು ಕೊಲೆಸ್ಟ್ರಾಲ್ ಇರೋವಂಥ ಫ್ಯಾಟ್ ಇರುತ್ತೆ. ಅದರಲ್ಲಿ ಬಂದು HDL ಬಂದು ಗುಡ್ ಫ್ಯಾಟ್ ಆಗಿರುತ್ತೆ, LDL ಬಂದು ಬ್ಯಾಡ್ ಫ್ಯಾಟ್ ಆಗಿರುತ್ತೆ. ಇದರಲ್ಲಿ ಗುಡ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಬ್ಯಾಡ್ ಫ್ಯಾಟ್ನ ಕಮ್ಮಿ ಮಾಡೋದಕ್ಕೆ ಭಾಳ ಸಹಾಯ ಮಾಡುವಂಥದ್ದು. ಇನ್ನು ಮೂರನೇ ಪಾಯಿಂಟ್ ಏನು ಅಂತ ನೋಡೋದಾಯಿತು ಅಂದರೆ ಹೋಲ್ ಗ್ರೈನ್ಸ್. ಹೋಲ್ ಗ್ರೈನ್ಸ್ ಅಂತಲೇ ಹೇಳ್ಬೋದು. ಈ ಹೋಲ್ ಗ್ರೈನ್ಸಲ್ಲಿ ಏನೇನು ಬರುತ್ತೆ ಅಂತ ನೋಡೋದಾಯಿತು ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಇಲ್ಲಾಂದರೆ ಓಟ್ಸ್ ಆಗಿರ್ಬೋದು, ನವಣೆ ಆಗಿರ್ಬೋದು, ಇವೆಲ್ಲ ಬಂದು ಹೋಲ್ ಗ್ರೈನ್ಸಲ್ಲಿ ಬರೋವಂಥದ್ದಾಗಿರುತ್ತೆ. ಯಾಕೆಂದರೆ ಇದರಲ್ಲಿ ರಿಚ್ ಇನ್ ಫೈಬರ್, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಅಂಶ ಇರುತ್ತೆ. ಈ ಫೈಬರ್ ಅಂಶ ಏನು ಮಾಡುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಫೈಬರ್ ಅಂಶ ಇವಾಗ ನೀವು ನೋಡಿರ್ಬೋದು, ಫೈಬರ್ ರಹಿತ, ಫೈಬರೇ ಇಲ್ಲದೆ ಇರೋವಂಥ ಆಹಾರ ಆಗಿರೋವಂಥ ಮೈದಾ ಆಗಿರ್ಬೋದು, ಪಾಸ್ತಾ ಆಗಿರ್ಬೋದು, ಇಲ್ಲ ಅನ್ನ ಆಗಿರ್ಬೋದು, ನಾರ್ಮಲ್ ವೈಟ್ ಅಕ್ಕಿದು ಅನ್ನ ಏನಾಗಿರುತ್ತೆ ಅದರಲ್ಲಿ ಫೈಬರ್ ಇರೋದಿಲ್ಲ. ಫೈಬರ್ ಇಲ್ಲದೆ ಇರೋದಕ್ಕೆ ನಾವು ಎಷ್ಟೇ ಊಟ ಮಾಡೋದು ಒಂದು ಇನ್ನೊಂದು ಅವರಲ್ಲಿ ಮತ್ತೆ ನಾವು ತಿನ್ನಬೇಕು ಅಂತ ಅನಿಸೋವಂಥದ್ದು. ಫೈಬರ್ ಜಾಸ್ತಿ ಇರೋವಂಥ ಆಹಾರ, ನಾನು ಆಗಲೇ ಹೇಳ್ದಂಗೆ ರಾಗಿ, ಗೋಧಿ, ಜೋಳ ಇಂಥವೆಲ್ಲ ಏನಾಗುತ್ತೆ ಫೈಬರ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಟೈಮ್ ಬೇಕು ಅದು ಜೀರ್ಣ ಮಾಡೋದಕ್ಕೆ. ನಮ್ಮ ಸಿಸ್ಟಮ್ನ ಯಾವಾಗ ಜಾಸ್ತಿ ಜೀರ್ಣ ಮಾಡೋದಕ್ಕೆ ಟೈಮ್ ತೊಗೊಳುತ್ತೋ ಅದ್ರ ಜೊತೆ ಜೊತೆಗೆ ಅದಕ್ಕೆ ಶಕ್ತಿನೂ ಬೇಕಾಗುತ್ತೆ ಅದನ್ನು ಜೀರ್ಣ ಮಾಡೋದಕ್ಕೆ. ಆ ಶಕ್ತಿನ ಉತ್ಪತ್ತಿ ಮಾಡ್ಕೊಳ್ಳೋವಂಥದ್ದು ನಮ್ಮ ಮೈಯಲ್ಲಿರುವಂಥ ಚರ್ಬಿನ ಬಳಸ್ಕೊಂಡು ಅಂತಲೇ ಹೇಳ್ಬೋದು. ಹಾಗಾಗಿ ಹೋಲ್ ಗ್ರೈನ್ಸ್ನ ನೀವು ತಿನ್ನೋದಕ್ಕೆ ಶುರು ಮಾಡಿದ್ರೆ ನೀವು ಇಂಚ್ ಲಾಸ್ ಮಾಡೋದಕ್ಕೆ ಭಾಳಷ್ಟು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ಪಾಯಿಂಟ್ ಏನು ಅಂತ ನೋಡಿದ್ರೆ ಚಿಕನ್ ಅಂತ ಹೇಳ್ತೀನಿ. ಯಾಕೆ ಸರ್ ಅಂದರೆ ಲೋ ಕ್ಯಾಲೋರಿ ಇರೋವಂಥ ಆಹಾರ ಆಗಿರುತ್ತೆ ಇದು. ನಾವೇನು ಕೋಳಿ ತೊಗೊತೀವಲ್ಲ, ಕೋಳಿ ತಿಂತೀವಲ್ಲ, ನಾನ್ ವೆಜಿಟೇರಿಯನ್ಸ್ ಏನು ಕೋಳಿ ತಿಂತಾರಲ್ಲ ಅವ್ರಿಗೆ ಇದು ಭಾಳಷ್ಟು ಸಹಾಯ ಆಗುವಂಥದ್ದು. ಯಾಕೆಂದರೆ ಅದು ಸಾಕಷ್ಟು ಕ್ಯಾಲೋರೀಸಲ್ಲಿ ಅಂತ ನೋಡಿದಾಗ ಕ್ಯಾಲೋರೀಸ್ ಬೇರೆ ಇನ್ನೇನಿಲ್ಲ, ಆಹಾರದಲ್ಲಿರೋವಂಥ ಶಕ್ತಿ ಅಂತಲೇ ಹೇಳ್ಬೋದು. ಅದರಲ್ಲಿ ತುಂಬ ಕಮ್ಮಿ ಶಕ್ತಿ ಇರೋವಂಥ ಕ್ಯಾಲೋರೀಸ್ ಹೊಂದಿರೋದ್ರಿಂದಾಗಿ ಇಂಚ್ ಲಾಸ್, ವೆಯ್ಟ್ ಲಾಸ್ ಮಾಡೋರಿಗೆ ಇದು ಭಾಳ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದು ಹೈ ಇನ್ ಪ್ರೋಟೀನ್ ಮತ್ತು ಗುಡ್ ಎನರ್ಜಿ ಎಕ್ಸ್ಪೆಂಡಿಚರ್ ಮಾಡುವಂಥ ಆಹಾರ ಅಂತಲೇ ಹೇಳ್ಬೋದು. ಹೈ ಇನ್ ಪ್ರೋಟೀನ್ ಏನಕ್ಕೆ ಸರ್ ಯೂಸ್ ಆಗುತ್ತೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಹಿಂದಿನ ವೀಡಿಯೋಸಲ್ಲಿ ಹೇಳಿದ್ದೀನಿ, ಹೈ ಇನ್ ಪ್ರೋಟೀನ್ ಬಂದ್ಬಿಟ್ಟು ನಮ್ಮ ಗ್ರೋತ್ ಹಾರ್ಮೋನ್ ಮತ್ತು ಟೆಸ್ಟೋಸ್ಟರಾನ್ ಹಾರ್ಮೋನ್ನ ಇನ್ಕ್ರೀಸ್ ಮಾಡೋದಕ್ಕೆ ಭಾಳಷ್ಟು ಸಹಾಯ ಮಾಡುವಂಥದ್ದು, ಮಸಲ್ ಡೆವಲಪ್ಮೆಂಟ್ಗೆ ಬೇಕಾಗಿರುವಂಥದ್ದು. ನಮಗೆ ಯಾವಾಗ ಮಸಲ್ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ ಆಗ ತನ್ನನ್ನು ತಾನೇ ಫ್ಯಾಟ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಯಾವಾಗ ಮಸಲ್ ಜಾಸ್ತಿ ಇರುತ್ತೆ ಫ್ಯಾಟ್ ತಾನಾಗಿ ತಾನೇ ಕಮ್ಮಿ ಆಗಿಬಿಡುತ್ತೆ, ಅದಕ್ಕೆ ಬೇಕಾಗುವಂಥದ್ದು. ಮತ್ತು ಈ ಚಿಕನ್ ಅಂತ ತಿಂದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ನಾನ್ ವೆಜಿಟೇರಿಯನ್ಸ್ ಅಬ್ಸರ್ವ್ ಮಾಡಿರ್ಬೋದು, ಚಿಕನ್ ಐಟಮ್ ಅಂತ ಏನೋ ತಿಂದಾಗ ತುಂಬಾ ಒಂಥರ ಹೊಟ್ಟೆ ಫುಲ್ಲಾಗಿದ್ದಂಗೆ ಇರುತ್ತೆ. ತುಂಬ ಹೊತ್ತು ನಾವು ಏನು ತಿನ್ನಬೇಕು ಅಂತ ಅನಿಸೋದಿಲ್ಲ, ಹಾಗಾಗಿ ನಮಗೆ ಅದು ಮತ್ತೆ ಕ್ರೇವಿಂಗ್ ಇರೋದಿಲ್ಲ, ನಾನು ಮತ್ತೆ ತಿನ್ನಬೇಕು ಅನ್ನೋದು ಇರೋದಿಲ್ಲ. ಹಾಗಾಗಿ ನೀವು ಒಂದು ಸಲ ತಿಂದರೆ ಸಾಕಷ್ಟು ಹೊತ್ತು ನೀವು ಏನು ತಿಂದೇನೆ ಇರೋದ್ರಿಂದ ನಿಮ್ಮ ಹೊಟ್ಟೆಲಿರೋಂಥ ಈ ಚಿಕನ್ ಏನಿದೆ ಡೈಜೆಸ್ಟ್ ಮಾಡೋದಕ್ಕೂ ಸಹಾಯ ಆಗುತ್ತೆ, ಮಸಲ್ ಡೆವಲಪ್ಮೆಂಟ್ಗೂ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ಟೆಸ್ಟೋಸ್ಟರಾನ್ ಗ್ರೋತ್ ಹಾರ್ಮೋನ್ನ ಇನ್ಕ್ರೀಸ್ ಮಾಡೋದಕ್ಕೂ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ಫ್ಯಾಟ್ ಬರ್ನ್ ಮಾಡೋದಕ್ಕೂ ಭಾಳ ಸಹಾಯ ಮಾಡಿಕೊಡುವಂಥದ್ದು. ಇನ್ನು ಐದನೇ ಫುಡ್ ಏನು ಅಂತ ನೋಡಿದ್ರೆ ಮೀನು ಅಂತಲೇ ಹೇಳ್ತೀನಿ. ಫಿಶ್ ಯಾವ ಥರ ಫಿಶ್ನ ನೀವು ರೆಕಮೆಂಡ್ ಮಾಡ್ತೀರಾ ಸರ್ ಅಂದರೆ ಎಲ್ಲರಿಗೂ ಗೊತ್ತಿರೋಂಗೆ ಸಾಲ್ಮನ್ ಫಿಶ್, ಟ್ಯೂನಾ ಫಿಶ್, ಇದರಲ್ಲಿ ಏನಿರುತ್ತೆ ಸರ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಯಥೇಚ್ಛವಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಿಗೋದ್ರಿಂದ ಇದು ಒಳ್ಳೆಯದು ಅಂತಲೇ ಹೇಳ್ತೀನಿ. ಅದ್ರ ಜೊತೆ ಜೊತೆಗೆ ಇದು ರಿಚ್ ಇನ್ ಪ್ರೋಟೀನ್ ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಚಿಕನಲ್ಲಿ ಯಾವ ಥರ ಕೆಲಸ ಆಗುತ್ತೆ ಇದರಲ್ಲೂ ಅದೇ ಥರನೇ. ಅದ್ರ ಜೊತೆಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದು ಬಹಳಷ್ಟು ಒಳ್ಳೆ ಲಕ್ಷಣ ಅಂತಾನೆ ಹೇಳ್ಬೋದು. ಯಾಕೆಂದರೆ ಇದನ್ನು ಅಷ್ಟೇ ಗುಡ್ ಫ್ಯಾಟ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಯಾವಾಗ ಗುಡ್ ಫ್ಯಾಟ್ ಜಾಸ್ತಿ ಇರುತ್ತೆ, ಬ್ಯಾಡ್ ಫ್ಯಾಟ್ನ ಕಮ್ಮಿ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡುವಂಥದ್ದು. ನೀವು ಇಂಥ ಆಹಾರನ ಕನ್ಸ್ಯೂಮ್ ಮಾಡ್ತಾ ಬಂದಾಗ ನಿಮ್ಮ ಮೈಯಲ್ಲಿರುವಂಥ ಚರ್ಬಿನ ಕರಗಿಸೋದಕ್ಕೂ ಬಹಳ ಸಹಾಯ ಆಗುತ್ತೆ, ವೆಯ್ಟ್ ಲಾಸ್ ಮಾಡೋದಕ್ಕೂ ಬಹಳ ಸಹಾಯ ಮಾಡಿಕೊಡುತ್ತೆ ಇಂಥ ಆಹಾರ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಒಂದೇ ಒಂದು ಜ್ಞಾಪಕ ಇಟ್ಕೋಬೇಕಾಗಿರೋವಂಥದ್ದು, ನೀವು ಕ್ಯಾಲೋರಿ ಡೆಫಿಸಿಟಲ್ಲಿ ಇರಬೇಕಾಗತ್ತೆ. ಏನು ಸರ್ ಇದು ಅಂತ ಕೇಳ್ಬೋದು. ಕ್ಯಾಲೋರಿ ಡೆಫಿಸಿಟಲ್ಲಿ ಇರಬೇಕಾಗತ್ತೆ, ಇದು ನಿಮಗೆ ಗೊತ್ತಿರಲಿ. ಕ್ಯಾಲೋರಿ ಡೆಫಿಸಿಟ್ ಇಲ್ಲ ಅಂದರೆ ನೀವು, ಕ್ಯಾಲೋರಿ ಡೆಫಿಸಿಟ್ ಅಂದರೆ ಏನು ಸರ್ ಅಂದರೆ, ಕ್ಯಾಲೋರಿ ಅನ್ನೋದು ಆಗಲೇ ಹೇಳ್ದಂಗೆ ಆಹಾರದಲ್ಲಿರುವಂಥ ಶಕ್ತಿ. ನಾವು ತಿನ್ನೋವಂಥ ಆಹಾರ ಸಾಕಷ್ಟು ಕಮ್ಮಿ ಪ್ರಮಾಣದಲ್ಲಿರಬೇಕು, ಅದ್ರ ಜೊತೆಗೆ ನಮಗೆ ಶಕ್ತಿನೂ ಕೊಡೋಂಗಿರಬೇಕು. ಅದ್ರ ಜೊತೆಗೆ ನಮ್ಮಲ್ಲಿರೋವಂಥ ಚರ್ಬಿನ ಕರಗಿಸೋದಕ್ಕೆ ಸಹಾಯ ಮಾಡೋವಂಥ ಇಂಥ ಆಹಾರನ ತೊಗೊಂಡಾಗ ನೀವು ಬೇಗ ಸಣ್ಣ ಆಗ್ತೀರಾ ಅಂತಲೇ ಹೇಳ್ಬೋದು, ತೂಕ ಕಮ್ಮಿ ಮಾಡ್ತೀರಾ ಅಂತಲೇ ಹೇಳ್ಬೋದು. ಯಾಕೆಂದರೆ ರಿಚ್ ಕ್ಯಾಲೋರಿ ಇರೋವಂಥದ್ದು, ಜಾಸ್ತಿ ಕ್ಯಾಲೋರಿ ಇರೋವಂಥ ಆಹಾರನ ನೀವು ಯಾವಾಗ ಕನ್ಸ್ಯೂಮ್ ಮಾಡೋಕ್ಕೆ ಶುರು ಮಾಡ್ತೀರಾ, ಆ ಟೈಮಲ್ಲಿ ಏನಾಗ್ತೀರಾ, ನೀವು ದಪ್ಪ ಆಗೋಕ್ಕೆ ಶುರು ಆಗ್ತೀರಾ, ಸಣ್ಣ ಆಗೋದಿಲ್ಲ. ನಿಮ್ಮ ಗೋಲ್ ಇರೋದು ಸಣ್ಣ ಆಗಬೇಕು ಅಂತ. ಸಣ್ಣ ಆಗಬೇಕು ಇಲ್ಲ ತೂಕ ಕಮ್ಮಿ ಮಾಡಬೇಕು ಅಂದರೆ ಇಂಥ ಆಹಾರನ ಕನ್ಸ್ಯೂಮ್ ಮಾಡಬೇಕು. ಅದ್ರ ಜೊತೆಗೆ ನೀವು ಕ್ಯಾಲೋರಿ ಡೆಫಿಸಿಟಲ್ಲಿ ಇರಬೇಕಾಗತ್ತೆ. ಒಂದು ಅಂದಾಜಾಗಿ ನಾನು ಎಷ್ಟು ಕ್ಯಾಲೋರೀಸಲ್ಲಿ ಇದ್ದಾಗ ನಾನು ಸಣ್ಣ ಆಗ್ತೀನಿ ಸರ್ ಅಂದರೆ, ಸಾಧಾರಣವಾಗಿ ನಿಮಗೆ ಗೊತ್ತಿರಲಿ 2000 ಕ್ಯಾಲೋರಿ ಇರೋಂಥ ಆಹಾರನ ರೆಕಮೆಂಡ್ ಮಾಡುವಂಥದ್ದು. ಡೈಲಿ ಒಂದು ದಿನಕ್ಕೆ 2000 ಕ್ಯಾಲೋರಿ ಇರೋಂಥ ಆಹಾರನ ತೊಗೋಬೇಕಾಗತ್ತೆ ಒಬ್ಬ ಮನುಷ್ಯ, ಸರಾಸರಿ ಮನುಷ್ಯ. ನಾನು ಈ ಥರ ಕ್ಯಾಲೋರಿ ಡೆಫಿಸಿಟಲ್ಲಿ ಇರಬೇಕು ಇದ್ದಾಗ ಸಣ್ಣ ಆಗ್ತೀನಲ್ಲ ಸರ್, ಎಷ್ಟು ಕ್ಯಾಲೋರೀಸ್ ಆಹಾರ ತೊಗೋಬೇಕು ಅಂತ ಕೇಳಿದ್ರೆ, ನಾನು ನಿಮಗೆ ರೆಕಮೆಂಡ್ ಮಾಡೋದು 1900 ಕ್ಯಾಲೋರಿಯಿಂದ 1650 ಕ್ಯಾಲೋರಿ ತನಕ ನೀವು ಆಹಾರನ ಕನ್ಸ್ಯೂಮ್ ಮಾಡಿದ್ರೆ ಗ್ರ್ಯಾಜುವಲ್ ಆಗಿ ನೀವು ಸಣ್ಣ ಆಗ್ತಾ ಬರ್ತೀರಾ. ಅದರಲ್ಲಿ ನೀವು ಈ ಥರ ಆಹಾರನ ಯೂಸ್ ಮಾಡಬೇಕಾಗತ್ತೆ. ನೀವು ಈ ಥರ ಮಾಡ್ತಾ ಬಂದಾಗ ನಿಮಗೆ 100% ರಿಸಲ್ಟ್ ಸಿಗೋದ್ರಲ್ಲಿ ಅನುಮಾನನೇ ಬೇಡ. ನಾನು ಯಾಕೆ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟೇ ರೀಸನ್ ಫ್ರೆಂಡ್ಸ್. ತೊಗೊಳ್ಳೋಂಥ ಆಹಾರದ ಬಗ್ಗೆ ನಿಮಗೆ ಗೊತ್ತಿರಬೇಕು, ಯಾವ ಥರ ಆಹಾರನ ಯಾವ ಟೈಮಲ್ಲಿ ತೊಗೊಂಡ್ರೆ ನನಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದು. ಎಲ್ಲರೂ ಈ ಆಹಾರನ ಸರಿಯಾದ ರೀತಿಯಲ್ಲೇ ತೊಗೊತಾ ಇರ್ತಾರೆ. ಬಟ್ ಏನಂದರೆ ಈ ಚಿಕನ್ ಎಲ್ಲ ಮಾಡಿದಾಗ ಸಾಕಷ್ಟು ಎಣ್ಣೆಯಲ್ಲಿ ಸಾಕಷ್ಟು ಜಾಸ್ತಿ ಸ್ಪೈಸಿಯಾಗಿ ಮಾಡುವಂಥದ್ದು, ಮಸಾಲೆ ಎಲ್ಲ ಹಾಕಿ ಮಾಡುವಂಥದ್ದೆಲ್ಲ ಮಾಡ್ತಾರೆ. ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇಟ್ಕೊಳ್ಳಿ. ಕರೆಕ್ಟ್ ಪ್ರಮಾಣದಲ್ಲಿ ನೀವು ಆಹಾರನ ಕನ್ಸ್ಯೂಮ್ ಮಾಡ್ತಾ ಬಂದರೆ, ಸೇವನೆ ಮಾಡ್ತಾ ಬಂದರೆ ಬಹಳಷ್ಟು ಚೆನ್ನಾಗಿ ತುಂಬ ಕಮ್ಮಿ ಟೈಮಲ್ಲೇ ಜಾಸ್ತಿ ರಿಸಲ್ಟ್ಸ್ನ ನೋಡ್ಬೋದು ಅಂತಲೇ ಹೇಳ್ಬೋದು. ಸೊ ಸರಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪಾರ್ಟ್ 2 ಬಗ್ಗೆ ಹೇಳಬೇಕಾದ್ರೆ ಇನ್ನೂ ಭಾಳಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಟಿಲ್ ದೆನ್, ಬಾಯ್ ಬಾಯ್.